ಕ್ಯೂಬಾದಲ್ಲಿ ರೌದ್ರಾವತಾರವನ್ನು ತೋರಿದಂಥ ಇಯಾನ್ ಚಂಡಮಾರುತ ಇದೀಗ ಅಮೆರಿಕಾಗೆ ಎಂಟ್ರಿ ಕೊಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಸಾಕಷ್ಟು ಭಾಗಗಳು, ಅದರಲ್ಲೂ ಎಸ್ಪೆಷಲಿ ಕರಾವಳಿ ಭಾಗ, ಭೀಕರ ಚಂಡಮಾರುತಕ್ಕೆ ತತ್ತರಿಸಿ ಹೋಗಿದೆ. ಜನಜೀವನ ಸಂಪೂರ್ಣ ತೊಯ್ದು ತೊಪ್ಪೆಯಾಗಿದ್ದು ಬದುಕು ಕೊಚ್ಚಿ ಹೋಗ್ತಾ ಇದೆ. ಸಾವಿರಾರು ಜನರು ನಿರಾಶ್ರಿತರಾಗಿದ್ದಾರೆ. ಸಾವಿರ ಜನ ಮನೆ ಸೂರು ಎಲ್ಲವನ್ನು ಕಳೆದುಕೊಂಡಿದ್ದಾರೆ, ಆಹಾರಕ್ಕೆ ಪರದಾಡ್ತಾ ಇದ್ದಾರೆ. ಫ್ಲೋರಿಡಾದ ಜಾರ್ಜಿಯಾ ಮತ್ತು ಕೆರೋಲಿನಾ ಭಾಗದ ಜನರು ತಮ್ಮ ತಮ್ಮ ನಿವಾಸಗಳನ್ನು ತೊರೆದು ತಮ್ಮ ತಮ್ಮ ಊರುಗಳನ್ನು ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಲ್ಲದೆ ಅಮೆರಿಕ ಸರ್ಕಾರ ಕೂಡ ಕೆಲ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದು ಎಲ್ಲರ ನೆರವಿಗೆ, ಅಂದರೆ ಸಂಕಷ್ಟದಲ್ಲಿ ಸಿಲುಕಿದ್ದವರ ನೆರವಿಗೆ ಬರಬೇಕು ಅಂತ ಒಂದು ಎಮರ್ಜೆನ್ಸಿಯನ್ನು ಘೋಷಿಸಿದೆ. ಖಂಡಿತವಾಗಲೂ ಈ ಮುಂಚೆ ಕ್ಯೂಬಾದಲ್ಲಿ ಸಾಕಷ್ಟು ರೌದ್ರಾವತಾರವನ್ನು ತೋರಿದಂಥ ಇಯಾನ್ ಚಂಡಮಾರುತ ಇದೀಗ ಅಮೆರಿಕವನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ.